ಕಳೆದ ವರ್ಷ ಪಂಚರಾಜ್ಯ ಚುನಾವಣೆ ಆದ ಮೇಲೆ ಏಕಾಏಕಿಯಾಗಿ ಪೆಟ್ರೋಲ್ ದರವನ್ನ ಏರಿಸಿದಂತ ಕೇಂದ್ರ ಸರ್ಕಾರ ನಗೆಪಾಟ್ಲಿಗೆ ಒಂದಿಷ್ಟು ಪರ ವಿರುದ್ಧಗಳ ಚರ್ಚೆಗೆ ಗುರಿಯಾಗಿತ್ತು। ಇದೀಗ ಮತ್ತೊಂದು ಎರಡು ಚುನಾವಣೆ ಮುಗಿತಾ ಇದ್ದಂತೆ, ಮೂರು ರಾಜ್ಯಗಳ ಚುನಾವಣೆ ಮುಗಿತಾ ಇದ್ದಂತೆ ಜನಸಾಮಾನ್ಯರಿಗೆ ಮತ್ತೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ। ಅಡುಗೆ ಅನಿಲ ದರದಲ್ಲಿ 50 ರೂಪಾಯಿ ಹೆಚ್ಚಳ ಮಾಡಿದೆ, ವಾಣಿಜ್ಯ ಸಿಲಿಂಡರ್ ದರದಲ್ಲಿ 350 ರೂಪಾಯಿ ಏಕಾಏಕಿ ಏರಿಕೆಯಾಗಿದೆ। ಇವತ್ತಿನಿಂದಲೇ ಈ ಪರಿಷ್ಕೃತ ದರ जारी आगते अंत स्पष्टने कूड़ा लभिसिदे। 8 तिंगळागित्तु ई अंद्रे कोनेय बारी परिष्करणे अथवा एरिके आगि अदाद मेले ओंदु 8 तिंगळिंद स्टेबल इत्तु। पंचराज्य चुनावणे इत्तु अंत हेळि पेट्रोल दर कम्मी माडिद्रु अंत हेळि ओंदु आरोप इत्तु। अदाद मेले ईग मोन्ने ताने मूरु राज्यगळ चुनावणे मुगिदिदे। आ चुनावणे आगता इद्दंते ईग मत्ते केंद्र सरकार ई ओंदु आघातवन्न ಜನರಿಗೆ ಒಂದು ಶಾಕ್ ಕೊಟ್ಟಿದೆ। ವಾಣಿಜ್ಯ ಸಿಲಿಂಡರ್ ಕಮರ್ಷಿಯಲ್ ಸಿಲಿಂಡರ್ 350 ರೂಪಾಯಿ ಏರಿಕೆ ಆಗಿದೆ। ಇನ್ನು ಗೃಹ ಬಳಕೆಯ ಸಿಲಿಂಡರ್ ನಾವು ಬುಕ್ ಮಾಡಿ ಮನೆಗೆ ಪಡ್ಕೊಳ್ತೀವಿ, ಹೆಚ್ಪಿನೋ ಭಾರತೋ ಇಂಡಿಯನೋ, ಅದರಲ್ಲಿ 50 ರೂಪಾಯಿ ಹೆಚ್ಚಳ ಆಗಿದೆ। ಈ ದರ ನಾಳೆ ಅಂದ್ರೆ ಇವತ್ತಿನಿಂದಲೇ ಈ ಕ್ಷಣದಿಂದಲೇ ಅನ್ವಯ ಆಗುತ್ತೆ। ಅಂದ್ರೆ ಈಗ ನೀವು ಬುಕ್ ಮಾಡಿದ್ರು ಕೂಡ ನೆಕ್ಸ್ಟ್ ಬರೋ ಸಿಲಿಂಡರ್ಗೆ 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟೆ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ। यह विचारवान केंद्र सरकार भाला स्पष्टवा ತಿಳಿಸಿದೆ।